ಹಾಯ್ ಫ್ರೆಂಡ್ಸ್, ಇವತ್ತು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ನ ಫುಲ್ ರಿವ್ಯೂ ನೋಡೋಣ. ಈ ಒಂದು ಕಾರ್ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ತಿರ್ಬೋದು ನೀವು. ಫ್ರಂಟ್ಗೆ ನಿಮಗೆ ಗ್ರಿಲ್ ನೋಡಲಿಕ್ಕೆ ಸಿಗುತ್ತೆ. ಓವರಾಲ್ ಫ್ರೆಂಡ್ಸ್, ಕಾರ್ನ ವ್ಯೂ ಈ ರೀತಿಯಾಗಿ ಕಾಣ್ತದೆ. ಫ್ರಂಟ್ ಜಲಕ್ ಅಂತ ಹೇಳ್ಬೋದು. ಸೆಕೆಂಡರಿ ಗ್ರಿಲ್ ನಂಬರ್ ಪ್ಲೇಟ್ನ ಕೆಳಗಡೆ ಕಾಣುವಂಥದ್ದು ಸೆಕೆಂಡರಿ ಗ್ರಿಲ್ ನೋಡಲಿಕ್ಕೆ ಸಿಗ್ತದೆ. ನೋಡ್ತಿರ್ಬೋದು ನೀವು ಫುಲ್ ಫ್ರಂಟ್ ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಕಾರ್ನ ಹೆಡ್ಲೈಟ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಕಾರ್ನಲ್ಲಿ ಟ್ವಿನ್ ಬ್ಯಾರಲ್ ಕ್ರಿಸ್ಟಲ್ ಹೆಡ್ ಲ್ಯಾಂಪ್ ಒಳಗೊಂಡಿರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಕೆಳಗಡೆ ಫಾಗ್ ಲ್ಯಾಂಪ್ನ ಒಳಗೊಂಡಿರುವಂಥದ್ದು ನೋಡ್ತಿರ್ಬೋದು ನೀವು. ಎಲ್ಲ ಕಂಪನಿ ಫಿಟ್ಟೆಡ್ ಅಂತ ಹೇಳ್ಬೋದು. ಅನಿಕೋಮ್ ಗ್ರಿಲ್ನ ಕೆಳಗಡೆ ನೋಡ್ತೀರಾ, ಹಾಗೆಯೇ ಲೋಗೋ ಅಂತ ಹೇಳ್ಬೋದು, ಫೋರ್ಡ್ನ ಲೋಗೋ, ಒಳಗಡೆ ಗ್ರಿಲ್ ಅಂತ ಹೇಳ್ಬೋದು. ರೈಟ್ ಸೈಡ್ ಹೆಡ್ಲೈಟ್ ಮತ್ತು ಫಾಗ್ ಲ್ಯಾಂಪ್ ಅಂತ ಹೇಳ್ಬೋದು. ಫ್ರಂಟ್ ನಮಗೆ ಈ ರೀತಿಯಾಗಿ ಸೂಪರ್ವಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನಿಮಗೆ ರೈಟ್ ಸೈಡ್ನ ಬಲಬದಿಯ ವ್ಯೂ ಈ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವು ಇಂಡಿಕೇಟ್ ಫೆಂಡರ್ ನೋಡ್ಬೋದು, ಡೋರ್ನ ಮುಂದುಗಡೆ ಭಾಗದಲ್ಲಿ ಇರುವಂಥದ್ದು ಅಂತ ಹೇಳ್ತೀನಿ. ಕಾರ್ನ ಸೈಡ್ ಮಿರರ್ ಏನು ಬರುತ್ತೆ ಅದು ಕಾರ್ ಬಾಡಿ ಕಲರ್ನೇ ಒಳಗೊಂಡಿರುತ್ತೆ. ಇದು ಯಾವುದೇ ರೀತಿಯಾಗಿ ಆಟೋಮೆಟಿಕ್ ಅಲ್ಲ, ಮ್ಯಾನುವಲ್ ಅಂತ ಹೇಳ್ತೀನಿ. ಹಾಗೆಯೇ ಡೋರ್ ಗಾರ್ಡ್ನ ನೋಡ್ತಿರ್ಬೋದು, ಡೋರ್ ಗಾರ್ಡ್ ಮತ್ತು ಕಾರ್ನ ಕಲರ್ ಎರಡು ಒಂದೇ ಇರುವಂಥದ್ದು, ಕಂಪ್ನಿ ಫಿಟ್ಟೆಡ್ ಅಂತ. ಫುಲ್ ಕೆಪಾಸಿಟಿ 48 liter ಅಂತ ಹೇಳ್ಬೋದು. ಹಾಗೆಯೇ ಡೋರ್ನ ಡೋರ್ ಹ್ಯಾಂಡಲ್ ನಿಮಗೆ ಕಾರ್ ಬಾಡಿ ಕಲರ್ನೇ ಒಳಗೊಂಡಿರುವ ವ್ಯೂ ನೋಡ್ಬೋದು ನೀವು. ನಿಮಗೆ ಈ ಈ ಸೈಡ್ ನೋಡ್ತಿರ್ಬೋದು ಫಿಯೆಸ್ಟಾ ಕ್ಲಾಸಿಕ್ನ ಲೋಗೋ ಕಾಣುವಂಥದ್ದು ಅಂತ ಹೇಳ್ಬೋದು. ಹಾಗೆಯೇ ಫೋರ್ಡ್ನ ಲೋಗೋ ದೊಡ್ಡದಾಗಿ ಕೂಡ ಕೊಡಲಾಗಿದೆ. ಫಿಯೆಸ್ಟಾ ಕ್ಲಾಸಿಕ್ನ ಲೋಗೋ ಈ ರೀತಿಯಾಗಿ ಬರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇಂಡಿಕೇಟರ್ ಒಂದು ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಈ ರೀತಿಯಾಗಿ ಕಾಣ್ತದೆ ಅಂತ ಹೇಳ್ತೀನಿ. ಹಾಗೆಯೇ ಫೋರ್ಡ್ನ ಲೋಗೋ ಕಾಣುವಂಥದ್ದು, ಜೊತೆಗೆ ಇಲ್ಲಿ TDCI ಡೋರಾ ಟಾರ್ಕ್ ಲೋಗೋನ ಅಂಟಿಸಿರುವಂಥದ್ದು ಅಂತ ಹೇಳ್ತೀನಿ. ಹಾಗೆಯೇ ರೈಟ್ ಸೈಡ್ನ ಇಂಡಿಕೇಟರ್ ಆಫ್ಟರ್ ಮಾರ್ಕೆಟ್ನ ಕ್ಯಾಮ್ರಾ ಹಾಕ್ಸಿರುವಂಥದ್ದು ಅಂತ ಹೇಳ್ತೀನಿ. ಇದು ಕಂಪ್ನಿ ಫಿಟ್ಟೆಡ್ ಅಲ್ಲ, ನೋಡ್ತಿರ್ಬೋದು. ರಿಯರ್ ವ್ಯೂ ನಿಮಗೆ ಈ ರೀತಿಯಾಗಿ ಕಾಣುವಂಥದ್ದು ಅಂತ ಹೇಳ್ತೀನಿ. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ 1.4 liter ಡೀಸೆಲ್ ಇಂಜಿನು, ಪೆಟ್ರೋಲ್ ಮತ್ತು ಡೀಸೆಲ್ ಎರಡೂ ವರ್ಷನ್ ಬರುವಂಥದ್ದು. ಈಗ ನೀವು ನೋಡ್ತಿರುವಂಥದ್ದು ಡೀಸೆಲ್ ಇಂಜಿನ್ ಅಂತ ಹೇಳ್ತೀನಿ. ಒನ್ ಆಫ್ ದಿ ಬೆಸ್ಟ್ ಸೇಲ್ ಸೆಗ್ಮೆಂಟ್ ಅಂತ ಅನ್ಬೋದು ಫೋರ್ಡ್ ಕಂಪ್ನಿಯಲ್ಲಿ. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕನ್ನು 1.16 crore ಯುನಿಟ್ ಸೇಲ್ ಮಾಡಿರುವಂಥದ್ದು ಫೋರ್ಡ್ ಕಂಪ್ನಿ ಈ ಒಂದು ಯುನಿಟ್ನ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ಕಾರ್ ನಿಮಗೆ ಟೂಬ್ಲೆಸ್ ಟೈರ್ನ 14-inch ಅಲಾಯ್ ವೀಲ್ನ ಒಳಗೊಂಡಿರುತ್ತೆ. ಫ್ರಂಟ್ ಡಿಸ್ಕ್ ಬ್ರೇಕ್ನ ಒಳಗೊಂಡ್ರೆ ರಿಯರಲ್ಲಿ ನಿಮಗೆ ಡ್ರಮ್ ಬ್ರೇಕ್ನ ಒಳಗೊಂಡಿರುತ್ತೆ. ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಫ್ಯೂಲ್ ಕೆಪಾಸಿಟಿ 45 liter ಫುಲ್ ಟ್ಯಾಂಕ್ ಅಂತ ಹೇಳ್ಬೋದು. ಟೇಲ್ ಲ್ಯಾಂಪ್ ಅಂತ ಹೇಳ್ಬೋದು, ನೋಡ್ತಿರ್ಬೋದು ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ರಿಯರಲ್ಲಿ ನಿಮಗೆ ಬ್ಯಾಕ್ ಸಸ್ಪೆನ್ಷನ್ ಒಳಗೊಂಡಿರುತ್ತೆ, ಜೊತೆಗೇ ಎಕ್ಸಾಸ್ಟ್ ಪೈಪನ್ನು ಕೂಡ ಒಳಗೊಂಡಿರುತ್ತೆ ಅಂತ ಹೇಳ್ತೀನಿ. ಇದು ರಿಯರ್ನ ರಿವ್ಯೂ ಅಂತ ಹೇಳ್ಬೋದು. ರೈಟ್ ಸೈಡ್ನ ವ್ಯೂ ನೋಡ್ತಿರ್ಬೋದು ಈ ರೀತಿಯಾಗಿ ಕಾಣುತ್ತೆ. ಇನ್ನು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ, ಕೊಲ್ಯಾಪ್ಸಿಂಗ್ ಸ್ಟೇರಿಂಗ್ ಸಿಸ್ಟಮ್ನ ಒಳಗೊಂಡಿರುತ್ತೆ ಈ ಒಂದು ಕಾರ್. ಸೆಂಟ್ರ್ ಲಾಕಿಂಗ್ ಇರುತ್ತೆ ಅದು ಗೊತ್ತು ನಿಮಗೆ. ಹಾಗೆಯೇ ಡ್ಯುಯಲ್ ರಿಯರ್ ಫಾಗ್ ಲ್ಯಾಬ್ಸ್ ನೋಡಲಿಕ್ಕೆ ಸಿಗ್ತದೆ, ಹಾಗೆಯೇ ಇನ್ಬಿಲ್ಟ್ ಕ್ಲಸ್ಟರ್ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ಪ್ಯಾಸಿವ್ ಆ್ಯಂಟಿ ಥೆಫ್ಟ್ ಲಾಕಿಂಗ್ ಸಿಸ್ಟಮ್ ನೋಡಲಿಕ್ಕೆ ಸಿಗ್ತದೆ. ಪ್ರೋಗ್ರಾಮೇಬಲ್ ಕೀಲೆಸ್ ಎಂಟ್ರಿ ಆ್ಯಂಡ್ ಆ್ಯಂಟಿ ಆಟೋ ರೀಲಾಕಿಂಗ್ ಎಂಟ್ರಿ ಸಿಸ್ಟಮ್ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಹೈ ಆ್ಯಂಡ್ ವೇರಿಯಂಟ್ನಲ್ಲಿ EBD ಮತ್ತು ಡ್ಯುಯಲ್ ಏರ್ಬ್ಯಾಗ್ನ ಒಳಗೊಂಡಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿ ಏರ್ಬ್ಯಾಗ್ ಇರೋದಿಲ್ಲ. ಇನ್ನು ಈ ಕಾರ್ನ ಡೈಮೆನ್ಷನ್ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ, ಮೇನ್ಲಿ 14 feet ಲೆಂತ್ನ ಒಳಗೊಂಡಿರುತ್ತೆ, 5 feet 5 ವಿಡ್ತ್ನ ಒಳಗೊಂಡು 4.8 feet ಹೈಟ್ನ ಒಳಗೊಂಡಿರುತ್ತೆ. ಹಾಗೆಯೇ 168 mm ಗ್ರೌಂಡ್ ಕ್ಲಿಯರೆನ್ಸ್ ಒಳಗೊಂಡಿರುತ್ತೆ. ಹಾಗೆಯೇ ಈ ವೆಹಿಕಲ್ನ ವೇಟ್ ಕರ್ಬ್ ವೇಟ್ ನೋಡೋದಾದರೆ 1138 kg ಕರ್ಬ್ ವೇಟ್ ಇರುತ್ತೆ. ಇವೆಲ್ಲವೂ ಕೂಡ ಡೈಮೆನ್ಸ್ ವೆಹಿಕಲ್ನ ಡೈಮೆನ್ಷನ್ ಬಗ್ಗೆ ಆದರೆ ನೋಡ್ತಿರ್ಬೋದು. ಡ್ಯುಯಲ್ ಫ್ರಂಟ್ ವೈಪರ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ವಾಟರ್ನ ಸಹಾಯದಿಂದ ಗ್ಲಾಸ್ನ ಕ್ಲೀನ್ ಮಾಡಲಿಕ್ಕೆ ಬಾನಟ್ ಮೇಲೇ ಸ್ಪ್ರಿಂಕ್ಲಿಂಗ್ ಸ್ಪ್ರೇನ ಬಾನಟ್ ಮೇಲೇ ಕೊಟ್ಟಿರುವಂಥದ್ದು. ವೆಹಿಕಲ್ನ ಟಾಪ್ ಮೇಲೆ ನೋಡ್ತಿರ್ಬೋದು ದೊಡ್ಡ ಅಂಟೆನ ಕೊಟ್ಟಿರುವಂಥದ್ದು. ಫ್ರೆಂಡ್ಸ್, ಇಲ್ಲಿವರೆಗೂ ವೆಹಿಕಲ್ನ ಔಟ್ಸೈಡ್ನ ರಿವ್ಯೂನ ಡೈಮೆನ್ಷನ್ನ ನೋಡಿದ್ವಿ. ಡೋರ್ ತೆಗಿತಿದ್ದಂಗೆ ಹಾಗೆ ನಿಮಗೆ ನೋಡ್ತಿರ್ಬೋದು. ಮಿರರ್ನ ಅಡ್ಜಸ್ಟ್ ಮಾಡಲಿಕ್ಕೆ ಜಾಸ್ಟಿಕ್ನ ಕೊಡಲಾಗಿದೆ. ಫ್ರಂಟ್ಗೆ ಕಾಣುತ್ತಿರುವಂಥದ್ದು ಡೋರ್ ಪ್ಯಾಡ್ ಅಂತ ಹೇಳ್ತೀನಿ, ಕುಷನ್ನಿಂದ ಮಾಡಿರುವಂಥದ್ದು. ನಿಮಗೆ 4-door ಪವರ್ ಎಂಡು ಆ ಒಂದು ಕುಷನ್ನ ಹ್ಯಾಂಡ್ ರೆಸ್ಟ್ ಮೇಲೆ ಮಾಡಿರುವಂಥದ್ದು. ಹಾಗೆಯೇ ಡೋರ್ನ ಹಾಕಲಿಕ್ಕೆ ತೆಗಿಲಿಕ್ಕೆ ಹ್ಯಾಂಡಲ್ ಬಾರ್ನ ಕೊಟ್ಟಿರುವಂಥದ್ದು, ಜೊತೆಗೆ ಡೋರ್ ಲಾಕ್ ಮತ್ತು ಅನ್ಲಾಕ್ಗೆ ಈ ರೀತಿಯಾಗಿ ಸಿಲ್ವರ್ ಫಿನಿಷನ್ನು ಒಳಗೊಂಡಿರುವಂಥದ್ದು. ಹಾಗೆಯೇ ಸ್ಪೀಕರ್ ಫ್ರಂಟ್ ಡೋರ್ನಲ್ಲೇ ಕೊಟ್ಟಿರುವಂಥದ್ದು ಅಂತ ಹೇಳ್ತೀನಿ.
ಮಾಡಿರುವ ಅದೇ ರೀತಿಯಾಗಿ ಲೆಫ್ಟ್ ಸೈಡ್ನ ಡೋರ್ ಕೂಡ ಅದೇ ಒಂದು ಡಿಸೈನ್ನ ಒಳಗೊಂಡಿರುವಂಥದ್ದು ಅಂತ ಹೇಳ್ತೀನಿ. ಇನ್ನು ಒಳಗಡೆ ನಿಮಗೆ ಎ ಸಿ ವೆಂಟ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ತುಂಬಾ ಚಿಲ್ಡ್ ಕೂಲ್ ಅಂತ ಹೇಳ್ಬೋದು. ಹಾಗೆಯೇ ಸ್ಟೇರಿಂಗ್ ಡಿಸೈನ್ ಅಂತ ಹೇಳ್ಬೋದು. ಇದು ಒಂದು ಸ್ಟೇರಿಂಗ್ನಲ್ಲೇ ನಿಮಗೆ ಫೋರ್ನ ಲೋಗೋ ಮತ್ತು ಹಾರ್ನ್ನ ಒಳಗೊಂಡಿರುವಂಥದ್ದು ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಆಫ್ಟರ್ ಮಾರ್ಕೆಟಿಂಗ್ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ಹೇಳ್ಬೋದು. ನಿಮಗೆ ಬೇಸಿಕ್ ಆಡಿಯೋ ಸಿಸ್ಟಮ್ ಬರುತ್ತೆ ಕಂಪ್ನಿಯಿಂದ. ಇವು ಮೂರು ಕೂಡ ಕ್ಲಚ್ ಬ್ರೇಕ್ ಮತ್ತು ಆಕ್ಸಿಲೇಟರ್ ಅಂತ ಹೇಳ್ಬೋದು. ಫೋರ್ ಸ್ಪೀಡ್ನ ಮ್ಯಾನುವಲ್ ಸಿಸ್ಟಮನ್ನು ಒಳಗೊಂಡಿರುತ್ತೆ ಈ ಒಂದು ಕಾರ್ ಅಂತ ಹೇಳ್ಬೋದು. ಫೋರ್ ಸ್ಪೀಡ್ನ ಮ್ಯಾನುವಲ್ ಗಿಯರ್ ಟ್ರಾನ್ಸ್ಮಿಷನ್ನ ಒಳಗೊಂಡಿರುತ್ತೆ. ಹಾಗೆಯೇ ಎ ಸಿನ ಕಂಟ್ರೋಲ್ ಮಾಡಲಿಕ್ಕೆ ಎ ಸಿ ನಾಬ್ಗಳನ್ನು ಅಲ್ಲೇ ಕೊಟ್ಟಿರುವಂಥದ್ದು ಅಂತ ಹೇಳ್ತೀವಿ. ಹಾಗೆಯೇ 12 ವೋಲ್ಟ್ ಔಟ್ಲೆಟ್ ಚಾರ್ಜರ್ ಯೂನಿಟ್ ಬರುತ್ತೆ. ಹಾಗೆಯೇ ಹ್ಯಾಂಡ್ ಬ್ರೇಕ್ ಅಂತ ಹೇಳ್ಬೋದು. ಲೆಫ್ಟ್ ಸೈಡ್ನ ಡೋರ್ನ ಒಂದು ಮಿರರ್ ಈ ರೀತಿ ಡ್ಯಾಶ್ಬೋರ್ಡ್ ಅಂತ ಹೇಳ್ಬೋದು. ಹಾರ್ಡ್ ಪ್ಲಾಸ್ಟಿಕ್ ಮತ್ತು ತುಂಬಾ ಒಳ್ಳೆ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತದೆ. ನಿಮ್ಗೆ ನೋಡ್ತಿರ್ಬೋದು ನೀವು ಲೆಫ್ಟ್ ಸೈಡ್ ಆರ್ ಪಿ ಎಂ ಮೀಟರ್ ಬರುತ್ತೆ. ಹಾಗೆಯೇ ಫ್ಯೂಲ್ ಗೇಜ್ ಮತ್ತು ಕೂಲರ್ ಸಿಸ್ಟಮ್. ಹಾಗೆಯೇ ರೈಟ್ ಸೈಡ್ ನಿಮಗೆ ಸ್ಪೀಡೋ ಮೀಟರ್ ನೋಡಲಿಕ್ಕೆ ಸಿಗ್ತದೆ. ಮಧ್ಯಕ್ಕೆ ಡಿಜಿಟಲ್ ಮೀಟರ್ ಕೂಡ ಚಿಕ್ಕದಾಗಿ ಕೊಡಲಾಗಿದೆ. ಲೆಫ್ಟ್ ಸೈಡ್ ನಿಮಗೆ ಇಂಜಿನ್ನ ಕೂಲಿಂಗ್ ಸಿಸ್ಟಮ್ ಯಾವ ಡಿಗ್ರಿಯಲ್ಲಿದೆ, ಯಾವ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೋಗುವುದಂತೆ ಮಾಹಿತಿಯನ್ನು ಕೂಡ ಹಾಗೆ ಫ್ಯೂಲ್ನ ಮೀಟರ್ ಪಕ್ಕದಲ್ಲಿ ಅದು ಒಂದು ಕೊಟ್ಟಿರುವಂಥದ್ದು ಅಂತ ಹೇಳ್ತೀವಿ. ಕಂಪ್ಲೀಟ್ ಮಾಹಿತಿ ಕ್ಲಸ್ಟರ್ನ ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ. ಮಿರರ್ನ ಅಡ್ಜಸ್ಟ್ ಮಾಡಲಿಕ್ಕೆ ಜಾಯ್ಸ್ಟಿಕ್ ಅಂತ ಹೇಳ್ಬೋದು. ನೀವು ಒಳಗಡೆ ಕೂತ್ಕೊಂಡೇ ನೀವು ಮಿರರ್ನ ಅಡ್ಜಸ್ಟ್ ಮಾಡ್ಬೋದು. ಇದು ಹೆಡ್ ಲ್ಯಾಂಪ್ ಮತ್ತು ಫಾಗ್ ಲ್ಯಾಂಪ್ ಆನ್ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಹಾಗೆಯೇ ನೀವು ಹೆಡ್ಲೈಟ್ನ ಅಡ್ಜಸ್ಟ್ ಮಾಡಲಿಕ್ಕೆ ಲಾಂಗ್ ಮತ್ತು ಶಾರ್ಟ್ ಆಗಿ ಅಡ್ಜಸ್ಟ್ ಮಾಡಿಕೊಂಡು ನಾಬ್ನ ಕೊಡಲಾಗಿದೆ ಅಂತ ಹೇಳ್ಬೋದು. ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಬಾನೆಟ್ನ ಓಪನ್ ಮಾಡಲಿಕ್ಕೆ ನೋಡ್ತಿರ್ಬೋದು. ಇದು ಒಂದು ಪರಿ ಅಂತ ಹೇಳ್ಬೋದು. ಅಂದರೆ ನಾಬ್ನ ಫುಲ್ ಮಾಡಿದರೆ ನೀವು ಬಾನೆಟ್ನ ಓಪನ್ ಮಾಡ್ಬೋದು. ಇದು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ನ ಇಂಜಿನ್ನ ಇಂಜಿನ್ ರೂಮ್ ಅಂತ ಹೇಳ್ಬೋದು. ಇಂಜಿನ್ ರೂಮ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತದೆ. ಯಾವುದೇ ರೀತಿಯಾಗಿ ನೋಡಿಸ್ಕೊಳ್ಳಿಕ್ಕೆ ನಿಮಗೆ ಇನ್ಸುಲಿನ್ನ ಕೊಡಲಾಗಿದೆ. ನೋಡ್ತಿರ್ಬೋದು ಏರ್ ಆಯಿಲ್, ಇಂಜಿನ್ ಆಯಿಲ್ ಮತ್ತು ಕೂಲಿಂಗ್ ಸಿಸ್ಟಮ್ ಈ ರೀತಿಯಾಗಿ. ಬ್ಯಾಟ್ರಿ ಸಿಸ್ಟಮ್ ಅಂತ ಹೇಳ್ಬೋದು. 1.4 ಲೀಟರ್ ಅಂದರೆ 1400 CC ಒಳಗೊಂಡಿರುತ್ತೆ ಈ ಒಂದು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಅಂತ ಹೇಳ್ಬೋದು. ಡೀಸೆಲ್ ರಾಕೆಟ್ ಅಂತೇಳಿ ಕರೆಯಲಾಗುತ್ತೆ ಅಂತ ಹೇಳ್ತೀನಿ ಆ ಒಂದು ಕಾಲದಲ್ಲಿ ಈ ಒಂದು ಕಾರ್ನ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಏನು ಹುಂಡೈ ವರ್ಣ ಏನು ಬರುತ್ತೆ, ಹುಂಡೈ ವರ್ಣಕ್ಕೆ ಕಾಂಪಿಟೇಟರ್ ಆಗಿ ಈ ಒಂದು ಕಾರ್ನ ಬಿಟ್ಟಿದ್ರು ಅಂತ ಹೇಳಿರುತ್ತೆ. ಆ ಬೂಟ್ನ ಓಪನ್ ಮಾಡಲಿಕ್ಕೆ ಈ ರೀತಿಯಾಗಿ ನಿಮಗೆ ಡ್ರೈವರ್ ಸೈಡ್ ಬಟನ್ನ ಕೊಡಲಾಗಿದೆ. ನೋಡ್ತಿರ್ಬೋದು ಈ ಬಟನ್ನ ಪುಷ್ ಮಾಡಿದ ತಕ್ಷಣ ಆ ಬೂಟ್ ಸ್ಪೇಸ್ ಓಪನ್ ಆಗ್ತಿರುವಂಥದ್ದು ಅಂತ ಹೇಳ್ತೀನಿ. ಯಾವುದೇ ರೀತಿಯಾಗಿ ಕೀ ಬೂಟ್ ಸ್ಪೇಸ್ ಓಪನ್ ಮಾಡಲಿಕ್ಕೆ ಕೀಲೆಸ್ ಆಗಿ ಕೀರೆ ಸಿಗುತ್ತೆ ಈ ರೀತಿಯಾಗಿ. ನಂತರ ಕೀ ಒಂದು ರಿಮೋಟ್ನ ಕೂಡ ಆನ್ ಮಾಡಿ ಈ ಒಂದು ಬೂಟ್ ಸ್ಪೇಸ್ನ ಓಪನ್ ಮಾಡ್ಬೋದು. ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತದೆ ಕಾರ್ನ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ತುಂಬಾ ದೊಡ್ಡ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. 430 ಲೀಟರ್ನ ಈ ಒಂದು ಬೂಟ್ ಸ್ಪೇಸ್ ಒಳಗೊಂಡಿರುತ್ತೆ. ಇಬ್ಬರು ಆರಾಮಾಗಿ ಮಲ್ಕೋಬೋದು ಅಂತ ಹೇಳ್ತೀನಿ, ಅಷ್ಟು ಬೂಟ್ ಸ್ಪೇಸ್ನ ಒಳಗೊಂಡಿರುತ್ತೆ. ಕೆಳಗಡೆ ಒಂದು ಮ್ಯಾಟ್ನ ಓಪನ್ ಮಾಡಿದರೆ ನಿಮಗೆ ಸ್ಪೇರ್ ವೀಲ್ ಇದರ ಕೆಳಗಡೆ ಇರುವಂಥದ್ದು ಮ್ಯಾಟ್ನ ಕೆಳಗಡೆ, ಹಾಗೆಯೇ ಸ್ಪೇರ್ ವೀಲ್ ಮತ್ತು ಟೂಲ್ಸ್ನ ಒಳಗೊಂಡಿರುತ್ತೆ ಅಂತ ಹೇಳ್ತೀನಿ. ಈ ಒಂದು ಬೂಟ್ ಸ್ಪೇಸ್ನಲ್ಲಿ ನೀವು ಲಾಂಗ್ ಟ್ರಿಪ್ ಹೋಗಲಿಕ್ಕೆ ತುಂಬಾ ಲಗೇಜ್ಗಳನ್ನು ಕೂಡ ಕೊಂಡೊಯ್ಬೋದು ಅಂತ ಒಂದು ಒಳ್ಳೆ 430 ಲೀಟರ್ಸ್ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಹಾಗೆಯೇ ರಿಯರ್ ಡಿಫೋಗರ್ ಅಂತ ಹೇಳ್ಬೋದು. ಈಗ ಬರುವಂಥ ಕಾರ್ಗಳಲ್ಲಿ ತುಂಬಾ ರಿಯರ್ ಅಂತ ಹೇಳ್ಬೋದು, ಹೈ ಆ್ಯಂಡ್ ಟಾಪ್ ಆ್ಯಂಡ್ ಕಾರ್ಗಳಲ್ಲಿ ಮಾತ್ರ ಈ ಒಂದು ರಿಯರ್ ಡಿಫೋಗರ್ನ ಕೊಡಲಾಗುತ್ತೆ. ಆವಾಗಲೇ ಈ ಒಂದು ಸೌಲಭ್ಯ ಕೊಡಲಾಗಿತ್ತು ಅಂತ ಹೇಳ್ತೀನಿ. ಹಾಗೆಯೇ ಮತ್ತೆ ಇಂಟೀರಿಯರ್ ನೋಡೋದಾದರೆ ನೋಡ್ತಿರ್ಬೋದು, ನೀವು ಕೀ ನಾನು ಮೊದಲಿಗೆ ತೋರಿಸ್ಬೇಕಾಗಿತ್ತು. ನೋಡ್ತಿರ್ಬೋದು ಈ ರೀತಿಯಾಗಿ ಕೀ ನೋಡಲಿಕ್ಕೆ ಸಿಗ್ತದೆ. ತುಂಬ ಯೂನಿಕ್ ಆಗಿರುತ್ತೆ, ಯಾವುದೇ ರೀತಿಯಾಗಿ ಡುಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಫೋರ್ಡ್ ಕಾರ್ನ ಕೀನ. ನೀವು ಈಗ ಬರುವಂಥ ಎಲ್ಲ ಕಾರ್ಗಳಲ್ಲೂ ಡುಪ್ಲಿಕೇಟ್ ಮಾಡಿಸ್ಬೋದು, ಆದರೆ ತುಂಬಾ ಕಷ್ಟ ಈ ಒಂದು ಕಾರ್ನ ಕೀನ ಡುಪ್ಲಿಕೇಟ್ ಮಾಡುವಂಥದ್ದು ಅಂತ ಹೇಳ್ತೀನಿ. ತುಂಬ ಯೂನಿಕ್ ಆಗಿರುತ್ತೆ, ನೋಡ್ತಿರ್ಬೋದು ನೀವು ಯಾವುದೇ ರೀತಿಯಾಗಿ ಡುಪ್ಲಿಕೇಟ್ ಮಾಡಿ ಇನ್ನೊಂದು ಚಾವಿನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀನಿ. ಹಾಗೆಯೇ ಈ ಕಾರ್ ಕೀ ಕವರ್ನ ಆನ್ಲೈನಲ್ಲಿ ಬೈ ಮಾಡಿದ್ದೆ, ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನು ಕೀನ ಫ್ಯೂಚರ್ ನೋಡೋದಾದರೆ ಇದು ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಇದು ಲಾಕ್ ಮತ್ತು ಲಾಕ್ ಒಳಗೊಂಡಿರುತ್ತೆ ಈ ಒಂದು ಕಾರ್ನ ಕೀ ಫ್ಯೂಚರ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು ತುಂಬ ಯೂನಿಕ್ ಆಗಿ ಒಳಗೊಂಡಿರುತ್ತೆ ಈ ಒಂದು
ಫೋಲ್ಡ್ನ ಕಾರ್ ಕೀ, ಹಾಗೆಯೇ ಈ ಕಾರ್ ಕೀನ ಕವರ್ ಆಗಿರ್ಬೋದು ನೋಡ್ತಿರ್ಬೋದು. ಈ ಕವರ್ ಮತ್ತು ಕೀ ಬೆಂಚ್ ಏನು ಬರುತ್ತೆ ಎರಡು ಆ ಫೋರ್ಡ್ನ ಸ್ಪೆಷಲ್ ಅಂತ ಹೇಳ್ಬೋದು. ಇವೆರಡೂ ನಾನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಬೈ ಮಾಡಿ ಅದರ ಬಗ್ಗೆ ರಿವ್ಯೂ ವಿಡಿಯೋ ಹಾಕಿದ್ದೀನಿ. ಹೋಗಿ ನೋಡ್ಬೋದು ನಾನು ಯಾವ ರೀತಿಯಾಗಿ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಫೋರ್ಡ್ನ ಕಾರ್ ಹೆಡ್ಲೈಟ್ನ ನಾಬ್ ಇವು ನೋಡ್ತಿರ್ಬೋದು ನೀವು. ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಬೋದು ಲೋ ಬೀಮ್ ಹೈ ಬೀಮ್ ಮತ್ತು ಈ ರೀತಿಯಾಗಿ ಫುಲ್ ಮಾಡಿ ಚೆಕ್ಕಿದ್ರೆ ನಿಮಗೆ ಫಾಗ್ ಲ್ಯಾಂಪ್ ಆನ್ ಆಗುತ್ತೆ ಮತ್ತು ಒಳಗಡೆ ಪುಷ್ ಮಾಡಿದ್ರೆ ಆಫ್ ಆಗುತ್ತೆ. ಈ ನಾಬ್ನ ಯೂಸ್ ಮಾಡಿಕೊಂಡು ಲೋ ಬೀಮ್ ಹೈ ಬೀಮ್ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಇಂಡಿಕೇ ನಿಮ್ಮ ಹೆಡ್ಲೈಟ್ನ ದೂರ ಮತ್ತು ಸಮೀಪ ಮಾಡ್ಬೋದು ಅಂತ ಹೇಳಿ ನಾವು. ಇದು ಒಂದು ವಿಶೇಷತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಗಲೇ ನೋಡಿದಾಗೆ ಎ ಸಿ ವೆಂಟ್ ಮತ್ತು ಬೂಟ್ ಸ್ಪೇಸ್ ಓಪನ್ ಮಾಡಲಿಕ್ಕೆ ಡೆಡಿಕೇಟೆಡ್ ಬಟನ್ನ ಕೊಡಲಾಗಿದೆ ಡ್ರೈವರ್ ಸೀಟ್ನಲ್ಲಿ. ಎ ಸಿ ವೆಂಟ್ ತುಂಬಾ ಫೀಚರ್ ಇಟ್ ಅಂತ ಹೇಳ್ಬೋದು. ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು, ಆ ಥರ ಫೀಚರ್ ಇಟ್ ಆಗಿರುತ್ತೆ. ಹಾಗೆಯೇ ಗ್ಲೋ ಬಾಕ್ಸ್ ಅಂತ ಹೇಳ್ಬೋದು, ಒಂದು ಮೀಡಿಯಮ್ ಸೈಜ್ ಗ್ಲೋ ಬಾಕ್ಸ್ನ ಕೊಡಲಾಗಿದೆ. ಯಾವುದೇ ರೀತಿಯಾಗಿ ಎ ಸಿ ಇರೋದಿಲ್ಲ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. 2 ಲೀಟರ್ ಬಾಟಲ್ ಹೋಲ್ಡರ್ನ ಡೋರ್ನಲ್ಲೇ ಕೊಟ್ಟಿರುವಂಥದ್ದು. ಆರಾಮಾಗಿ ನೀವು 2 ಲೀಟರ್ ಬಾಟಲು ಆರಾಮಾಗಿ ಇಡ್ಬೋದು ಅಂತ ಹೇಳ್ತೀನಿ ಡೋರ್ ಪ್ಯಾಡ್ನಲ್ಲಿ. ಹಾಗೆಯೇ ಫ್ರಂಟ್ನ ಒಂದು ರೋ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ನೀ ರೂಮ್ ಆಗಲಿ, ಲೆಗ್ ರೂಮ್ ಆಗಲಿ, ಹಾಗೆಯೇ ಹೆಡ್ ರೂಮ್ ಆಗಲಿ, ಯಾವುದೇ ರೀತಿಯಾಗಿ ಡಿಸ್ಟರ್ಬೆನ್ಸ್ ಆಗಲ್ಲ. ಆರಾಮಾಗಿ 6 ಫೀಟ್ 6 ಸಮಥಿಂಗ್ ಇದ್ರೂ ಕೂಡ ಇದನ್ನು ಗಾಡಿನ ಡ್ರೈವ್ ಮಾಡ್ಬೋದು. ಯಾವುದೇ ರೀತಿಯಾಗಿ ಚಿಕ್ಕದಾಗಿ ಕಾಣಲ್ಲ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಎಲ್ಲವೂ ಕೂಡ ನೀ ರೂಮ್ ಲೆಗ್ ರೂಮ್. ಹಾಗೆಯೇ ರಿಯರ್ ವಿಷಯಕ್ಕೆ ಬಂದರೆ ನೋಡ್ಬೋದು ನೀವು ಈ ರೀತಿಯಾಗಿ ಇಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾಗಿ ನೀ ರೂಮ್ ಲೆಗ್ ರೂಮ್ ಹಾಗೆಯೇ ಹೆಡ್ ರೂಮ್ ತುಂಬಾ ಸ್ಪೇಸಿಯಸ್ ಆಗಿ ಕಾಣುತ್ತೆ. ಹಾಗೆಯೇ 4 ಸೀಟು ನಿಮಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ನ ಒಳಗೊಂಡಿರುತ್ತೆ. ಹಾಗೆಯೇ ರಿಯರ್ ಸ್ಪೀಕರ್ ಇದು ನೋಡ್ತಿರ್ಬೋದು ಕಂಪ್ನಿ ಫಿಟೆಡ್. ಇದು ರಿಯರ್ ಸ್ಪೀಕರ್ ಮತ್ತು ಫ್ರಂಟ್ ಸ್ಪೀಕರ್ ಇದೆ, 4 ಸ್ಪೀಕರ್ಗಳನ್ನು ಕಂಪ್ನಿ ಇನ್ಬಿಲ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ರಿಯರ್ ಸೀಟ್ ಜೊತೆಗೇ ಆರ್ಮ್ ರೆಸ್ಟನ್ನು ಕೂಡ ಒಳಗೊಂಡಿರುವಂಥದ್ದು ತೆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆರ್ಮ್ ರೆಸ್ಟ್ ಕೂಡ ಬರುತ್ತೆ. ರಿಯರ್ ಮತ್ತು ಫ್ರಂಟಲ್ಲೂ ಕೂಡ ಯಾವುದೇ ರೀತಿಯಾಗಿ ನಿಮಗೆ ಸ್ಪೇಸ್ ಪ್ರಾಬ್ಲಮ್ ಆಗಲಿ, ಹೆಡ್ ಪ್ರಾಬ್ಲಮ್ ಆಗಲಿ ಬರೋದಿಲ್ಲ ಅಂತ ಹೇಳ್ತೀನಿ. ನಂತರ 4 ಸೀಟು ಕೂಡ ನಿಮಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟನ್ನು ಒಳಗೊಂಡಿರುತ್ತೆ ನೋಡ್ತಿರ್ಬೋದು. ಈ ರೀತಿಯಲ್ಲಿ ಆರ್ಮ್ ರೆಸ್ಟ್ ಕೂಡ ಬರುತ್ತೆ ಅಂತ ಹೇಳ್ತೀನಿ. 3 ಜನ ಆರಾಮಾಗಿ ರಿಯರ್ ಸೀಟಲ್ಲಿ ಟ್ರಾವೆಲ್ ಮಾಡ್ಬೋದು ನೀವು ಯಾವುದೇ ರೀತಿಯಾಗಿ. ಒಬ್ಬ ಹೆಲ್ದಿ ಪರ್ಸನ್, 3 ಹೆಲ್ದಿ ಪರ್ಸನ್ ಇದ್ದರೂ ಕೂಡ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಯಾವುದೇ ರೀತಿಯಾಗಿ ಸ್ಪೇಸ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತೀನಿ ನೋಡ್ತಿರ್ಬೋದು. ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಯಾವುದೇ ರೀತಿಯಾಗಿ ಸ್ಪೇಸ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತೀನಿ. ರಿಯರಿಂದ ಕೂತ್ಕೊಂಡು ಫ್ರಂಟ್ ವ್ಯೂ ಈ ರೀತಿಯಾಗಿ ಕೋಡ್ ಎಷ್ಟು ಕ್ಲಾಸಿಕ್ ಕಾಣುತ್ತೆ ನೋಡ್ತಿರ್ಬೋದು. ವ್ಯೂ ಈ ರೀತಿಯಾಗಿ ಕಾಣಿಸುತ್ತೆ. ಗ್ಲಾಸ್ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಅದರ ವೆಹಿಕಲ್ಸ್ಗೆ ಕಾರ್ಸ್ಗೆ ಹೋಲಿಸ್ಕೊಂಡ್ರೆ ತುಂಬಾ ಬ್ರಾಡಾಗಿ ಫುಲ್ ವ್ಯೂ ಕಾಣುತ್ತೆ ನಮಗೆ. ಹಾಗೆಯೇ ಈ ಒಂದು ಕಾರ್ನಲ್ಲಿ ನೈಟ್ ಲ್ಯಾಂಪ್, ಹಾಗೆಯೇ ರೀಡಿಂಗ್ ಲ್ಯಾಂಪ್ ಅಂತ ಏನು ಹೇಳ್ತೀವಿ, ನೈಟ್ ಲ್ಯಾಂಪ್ ಅಥವಾ ರೀಡಿಂಗ್ ಲ್ಯಾಂಪ್ ಅಥವಾ ಏನು ಹ್ಯಾಂಡಲ್ ಬಾರ್ ಅಂತ ಹೇಳ್ತೀವಿ, ಅವೆಲ್ಲವೂ ಕೂಡ ಪ್ರತಿಯೊಂದು ಸೀಟಿಗೂ ಕೂಡ ಒಂದೊಂದು ಲೈಟ್ ಮತ್ತು ಹ್ಯಾಂಡಲ್ ಬಾರ್ನ ಹ್ಯಾಂಡಲ್ನ ಕೊಡಲಾಗಿದೆ ಅಂತ ಹೇಳಿ ನೋಡ್ತಿರ್ಬೋದು. ಯುನಿಕ್ ಫೀಚರ್ ಅಂತ ಹೇಳ್ಬೋದು ಆ ಒಂದು ಕಾಲದಲ್ಲಿ ಈ ರೀತಿಯಾಗಿ. ಈಗೆಲ್ಲ ಕಾಸ್ಟ್ ಕಟ್ಟಿಂಗ್ ಅಂತೇಳಿ ಯಾವುದೇ ರೀತಿಯಾಗಿ ಇಷ್ಟೊಂದು ಫೀಚರ್ನ ಕೊಡಲಿಕ್ಕೆ ಹೋಗೋದಿಲ್ಲ ಈಗ ಬರುವಂತಹ ಕಾರ್ಗಳಲ್ಲಿ ಅಂತ ಹೇಳ್ತೀನಿ. ತಿರ್ಗಾ ಮತ್ತು ನಾವು ಫ್ರಂಟ್ನ ಒಂದು ಫೀಚರ್ಸ್ನ ನೋಡೋದಾದರೆ ಡ್ರೈವರ್ ಸೀಟ್ನ ಮೇಲುಗಡೆ ಸನ್ ವೈಸರ್ನ ಕೊಡಲಾಗಿದೆ. ಆ ಒಂದು ಸನ್ ವೈಸರ್ನಲ್ಲಿ ನಮಗೆ ವ್ಯಾನಿಟಿ ಮಿರರ್ನ ಕೂಡ ಕೊಡಲಾಗಿದೆ. ಇದು ಕೂಡ ಗುಡ್ ಫೀಚರ್ ಅಂತ ಹೇಳ್ಬೋದು. ಈಗೆಲ್ಲವೂ ಕೂಡ ಈಗ ಬರುವಂಥ ಕಾರ್ಗಳಲ್ಲಿ ಯಾವುದೇ ರೀತಿಯಾಗಿ ವ್ಯಾನಿಟಿ ಮಿರರ್ಸ್ ಇರೋದಿಲ್ಲ ಹೈ ಎಂಡ್ ಕಾರ್ಗಳಲ್ಲಿ ಮಾತ್ರ ಒಳಗೊಂಡಿರುವಂಥದ್ದು. ಹಾಗೆಯೇ ಕೋ ಡ್ರೈವರ್ ಸೀಟ್ನಲ್ಲಿ ಕೂಡ ಸನ್ ವೈಸರ್ನ ಕೊಟ್ಟಿರುವಂಥದ್ದು, ಜೊತೆಗೇ ಅದರಲ್ಲೂ ಕೂಡ ಒಂದು ವ್ಯಾನಿಟಿ ಮಿರರ್ನ ಕೊಟ್ಟಿರುವಂಥದ್ದು. ಫ್ರಂಟ್ ಕೊಡೋದೇ ದೊಡ್ಡ ವಿಷಯ ಈಗಿನ ಒಂದು ಈಗ ಬರುವಂಥ ಕಾರ್ಗಳಲ್ಲಿ. ಅವಾಗಲೇ ಕೋ ಡ್ರೈವರ್ ಮತ್ತು ಡ್ರೈವರ್ ಸೀಟ್ಗಳಲ್ಲಿ ವ್ಯಾನಿಟಿ ಮಿರರ್ ಮತ್ತು ಸನ್ ವೈಸರ್ನ ಕೊಟ್ಟಿರುವಂಥದ್ದು ಗುಡ್ ಫೀಚರ್ ಅಂತ ಹೇಳ್ಬೋದು. ಇದು ನೋಡ್ತಿರ್ಬೋದು ಲೈಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಫ್ರಂಟ್ ಸೈಡ್ನಲ್ಲಿ ನಿಮಗೆ ರೀಡಿಂಗ್ ಲ್ಯಾಂಪ್ ಅಥವಾ ನೈಟ್ ಲ್ಯಾಂಪ್ ಈ ರೀತಿ ಒಟ್ಟಿಗೆ 3 ಲ್ಯಾಂಪ್ಗಳನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಇದರ ಇನ್ನೊಂದು ಯುನಿಕ್ ಫೀಚರ್ ಅಂತ ಹೇಳಿದ್ರೆ 4-ಡೋರ್ ಪವರ್ ವಿಂಡೋನ ಒಳಗೊಂಡಿರುತ್ತೆ. ಡ್ರೈವರ್ ಸೀಟ್ನ ಒಂದು ಡೋರ್ ಪ್ಯಾಡ್ನಲ್ಲಿ 4-ಡೋರ್ ಪವರ್ ಕಂಟ್ರೋಲ್ ಇರುತ್ತೆ. ಜೊತೆಗೇ ಪ್ರತಿಯೊಂದು ಡೆಡಿಕೇಟೆಡ್ ಆಗಿ ಒಂದೊಂದು ಡೋರ್ನಲ್ಲೂ ಕೂಡ ನೋಡ್ತಿರ್ಬೋದು ನೀವು
ಪವರ್ ವಿಂಡೋನ ಪವರ್ ವಿಂಡೋ ಬಟನ್ನ ಕೊಡಲಾಗುತ್ತೆ. ನೋಡ್ತಿರ್ಬೋದು ಡೆಡಿಕೇಟೆಡ್ ಆಗಿ ಆಯಾ ಡೋರ್ಗಳಲ್ಲೇ ಒಂದೊಂದು ಪವರ್ ಅಡ್ಜಸ್ಟೇಬಲ್ ವಿಂಡೋ ಬಟನ್ನ ಕೊಡಲಾಗುತ್ತೆ. ನೋಡ್ತಿರ್ಬೋದು ಇದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ಈ ಒಂದು ಫೋರ್ ಪಿಎಸ್ಟಾಗೆ ಏನು ಬಾನೆಟ್ ಓಪನ್ ಮಾಡಲಿಕ್ಕೆ ಈ ಒಂದು ಬಕ್ಕಲ್ನ ಕೊಡಲಾಗಿದೆ. ಎಲ್ಲವೂ ಡ್ರೈವರ್ ಸೈಡ್ನಲ್ಲಿ ರೈಟ್ ಸೈಡ್ ಇದ್ದರೆ ಇದು ಕೋ ಡ್ರೈವರ್ ಸೀಟ್ನಲ್ಲಿ ಲೆಫ್ಟ್ ಸೈಡ್ ಬರುತ್ತೆ. ಕಾರಣ ಅಮೇರಿಕನ್ ಸಿಸ್ಟಮ್ ಅಂತ ಹೇಳ್ಬೋದು. ಇದೊಂದು ಬಾಟಲ್ ಹೋಲ್ಡರ್ ಅಂತ ಹೇಳ್ಬೋದು ನಿಮಗೆ. ಇದರಲ್ಲಿ ಎರಡು ಲೀಟರ್ ಒಂದು ಲೀಟರ್ನ ಬಾಟಲ್ ಹೋಲ್ಡರ್ ಎರಡು ಇರ್ಬೋದು ಎಟ್ ಎ ಟೈಮ್ ನೋಡ್ತಿರ್ಬೋದು ನೀವು. ಮತ್ತು ಆಗಲೇ ಹೇಳಿದಾಗೆ ನಾಲ್ಕು ಸೀಟಿಗೂ ನಾಲ್ಕು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ನ ಒಳಗೊಂಡಿರುತ್ತೆ ಇದೊಂದು ಕಾರ್ ಅಂತ ಹೇಳ್ಬೋದು. ಈ ಕಾರ್ನ ವೀಲ್ನ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಟೂಬ್ಲೆಸ್ 14-inch ಅಲಾಯ್ ವೀಲ್ನ ಒಳಗೊಂಡಿರುತ್ತೆ. ನೋಡ್ಬೋದು ಈ ಒಂದು ಟೂಬ್ಲೆಸ್ ಟೈರ್ ಮತ್ತು ಅಲಾಯ್ ವೀಲ್ನ ಡೈಮೆನ್ಷನ್ ಯೋಕಹಾಮಾ ಟೈರ್ ರೀಸೆಂಟಾಗಿ ಹಾಕ್ಸಿರುವಂಥದ್ದು. 185/65R14 ಹಾಗೇನೆ 86H ಈ ಒಂದು ಡೈಮೆನ್ಷನ್ ಅಂತ ಹೇಳ್ಬೋದು ಟೈರ್ನ ಡೈಮೆನ್ಷನ್ ಕೂಡ. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ನ ಫುಲ್ ರಿವ್ಯೂ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ದು ಯಾವ ಕಾರ್ ಇದೆ ಅನ್ನೋದನ್ನು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.